ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ನಮ್ಮ ಮಾಲಾಶ್ರೀ ಅವರ ಹಸ್ಬೆಂಡ್ ರಾಮು ಕೋಟಿ ನಿರ್ಮಾಪಕ ಅಂತಲೇ ಅವರನ್ನು ಕರೀತಾರೆ ಅವರು ಇದೀಗ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಗೊತ್ತಾಯಿತು ಪ್ರತಿದಿನ ಸುಮಾರು ಜನ ಈ ರೀತಿ ನಮ್ಮನ್ನು ಅಗಲಿ ಹೋಗ್ತಾ ಇದ್ದಾರೆ ಆದರೆ ಸ್ಪೆಷಲಿ ಇವ್ರ ಬಗ್ಗೆಯೇ ಯಾಕೆ ನೀವು ವಿಡಿಯೋ ಮಾಡ್ತಾ ಇರೋದು ಅಂತ ನಿಮ್ಮ ಪ್ರಶ್ನೆ ಆಗಿರ್ಬೋದು ಬೇರೆಯವ್ರ ಮನುಷ್ಯರಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು ಆದರೆ ನಾವು ಕೂಡ ಸಿನಿಮಾ ಇಂಡಸ್ಟ್ರೀಲೇ ಸ್ವಲ್ಪ ಓಡಾಡಿ ಕೆಲಸಗಳನ್ನು ಮಾಡ್ತಾ ಇರೋದರಿಂದ ರಾಮು ಅವ್ರ ಬಗ್ಗೆ ಒಂದಿಷ್ಟು ಹೇಳಬೇಕು ಸೊ ಎಂಥ ನಿರ್ಮಾಪಕ ಅವರು ಅನ್ನೋದನ್ನು ತಿಳಿಸ್ಬೇಕು ಅಂತ ನಿಮಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ಪೆಷಲಿ ಯಾರನ್ನೇ ಕಳ್ಕೊಂಡ್ರೂ ಕೂಡ ನೋವಾಗುತ್ತೆ ಅದು ಅವರು ಇವರು ಅನ್ನುವಂಥ ವಿಚಾರ ಏನಿಲ್ಲ ಆದರೆ ಅವರು ಇನ್ನಿಲ್ಲ ಅನ್ನುವಂಥ ಒಂದು ಸುದ್ದಿ ಈಗಷ್ಟೇ ಕೇಳಿದಾಗ ನನಗೆ ನಿಜಕ್ಕೂ ಒಂಥರ ಬೇಜಾರಾಯಿತು ಒಂದು ಕಾಲಘಟ್ಟ ಇತ್ತು ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ಈ ಕಾಲಘಟ್ಟದಲ್ಲಿ ಒಂದಿಷ್ಟು ದುಡ್ಡನ್ನು ಹಾಕಿ ಸಿನಿಮಾ ಮಾಡೋದು ಅಂತ ಹೇಳಿದರೆ ಅದು ಸಣ್ಣ ಮಾತಲ್ಲ ಯಾಕಂದರೆ ಆವಾಗ ಕೋಟಿ ವ್ಯವಹಾರ ಇಲ್ಲ ಅಂದರೂ ಕೂಡ ಲಕ್ಷಾಂತರ ರೂಪಾಯಿಯಲ್ಲಿ ಸಿನಿಮಾಗಳನ್ನು ಮಾಡಬೇಕಿತ್ತು ಹೊಸ ಪ್ರಯೋಗಕ್ಕೆ ಅವಕಾಶ ಇತ್ತು ರಾಮವರೇ ಒಂದು ಕಡೆ ಎಲ್ಲೋ ಒಂದು ಕಡೆ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೆ ನಾವು ದುಡ್ಡು ಇದ್ದು ಸಿನಿಮಾ ಇಂಡಸ್ಟ್ರಿಗೆ ಬಂದವರಲ್ಲ ಸೊ ಏನೂ ಇಲ್ಲದೆ ಬಂದವರು ಈಗ ನಾವು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ ನೀವು ಅವರ ಫಸ್ಟ್ ಸಿನಿಮಾ ಗೋಲಿಬಾರ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಅದು ರಿಲೀಸ್ ಆಗುತ್ತೆ ಸೊ ಅಲ್ಲಿಂದ ಹಿಡಿದು ಈಗ ಈಗಲೂ ರೈಟ್ ನಾವು ಕೂಡ ಅವರು ಪ್ರೊಡಕ್ಷನ್ ವಿಭಾಗದಲ್ಲಿ ತಮ್ಮನ್ನು ತಾವು ತೊಡಿಸ್ಕೊಳ್ತಾ ಇದ್ದಾರೆ ಅರ್ಜುನ್ ಗೌಡ ಅನ್ನುವಂಥ ಒಂದು ಸಿನಿಮಾನು ಕೂಡ ರಿಲೀಸಿಗೆ ರೆಡಿ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಅದು ಇಷ್ಟು ವರ್ಷ ಒಬ್ಬ ಪ್ರೊಡ್ಯೂಸರ್ ಒಂದು ಇಂಡಸ್ಟ್ರಿಲಿ ನಿಂತ್ಕೊಳ್ಳೋದಂದರೆ ಸಣ್ಣ ಮಾತಲ್ಲ ಸ್ನೇಹಿತರೆ ನಮ್ಮ ನೀವೆಲ್ಲ ನೋಡಿರ್ಬೋದು ಮಹಾಲಶ್ರೀ ಸುಮಾರು ಸಿನಿಮಾಗಳನ್ನು ಅವರು ಮಾಡ್ತಾರೆ ಸೊ ತನ್ನ ಹೆಂಡತಿಯನ್ನು ಕೂಡ ಅವ್ರು ಬಿಟ್ಟು ಕೊಡೋದಿಲ್ಲ ಸಿನಿಮಾವನ್ನು ಮಾಡ್ಕೊಂಡು ಹೋಗ್ತಾರೆ ಅವರ ಸಿನಿಮಾಗಳು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕನೂ ಇದೆ ಯಾವ ಕೊರೋನಾ ಮಹಾಮಾರಿ ಅನ್ನೋದು ನಮ್ಮನ್ನು ಅಟ್ಕಾಯಿಸ್ಕೊಂತ ಗೊತ್ತಿಲ್ಲ ಒಳ್ಳೊಳ್ಳೆಯವ್ರನ್ನೇ ತಗೊಂಡು ಹೋಗ್ತಾ ಇದ್ದಾರೆ ಇದು ನಿಜವಾಗ್ಲೂ ಬೇಜಾರಾಗುತ್ತೆ ಸೊ ರಾಮುವರ ಸಿನಿಮಾಗಳನ್ನು ನೀವು ನೋಡಿರ್ಬೋದು ಸುಮಾರು ಸಿನಿಮಾ ಅವ್ರು ಮಾಡಿರೋದು ಅದು ಹಿಟ್ಟಾಗುತ್ತೋ ಪ್ಲಾಪ್ ಆಗುತ್ತೋ ಇಲ್ಲ ಬಟ್ ಅವರು ಒಂದು ಸಿನಿಮಾನ ಮಾಡಿಕೊಂಡೇ ಹೋಗ್ತಾರೆ ಒಂದೊಂದು ವರ್ಷ ಎರಡು ಮೂರು ಸಿನಿಮಾಗಳನ್ನೆಲ್ಲ ಅವರು ಪ್ರೊಡಕ್ಷನ್ ಮಾಡಿದರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಗೋಲಿಬಾರ್ ಸಿನಿಮಾ ಮಾಡ್ತಾರೆ ತೊಂಬತ್ನಾಲ್ಕರಲ್ಲಿ ಅಪ್ ಡೆತ್ ಸಿನಿಮಾವನ್ನು ಮಾಡ್ತಾರೆ ತೊಂಬತ್ತೈದರಲ್ಲಿ ಎರಡು ಸಿನಿಮಾನ ಮಾಡ್ತಾರೆ ಅವರು ಒಂದು ಮುತ್ತಿನಂಥ ಹೆಂಡತಿ ಇನ್ನೊಂದು ಹೆಲೋ ಸಿಸ್ಟರ್ ಅಂತ ನಿಮ್ಗೆ ಗೊತ್ತಿರ್ಬೋದು ಗೋಲಿ ವಾರ್ ಮತ್ತು ಲಾಕಪ್ ಡೆತ್ ಈ ಸಿನಿಮಾ ಸಖತ್ತಾಗಿ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡುತ್ತೆ ತುಂಬ ಚೆನ್ನಾಗಿ ಓಡುತ್ತೆ ಇವರನ್ನು ಕೋಟಿ ನಿರ್ಮಾಪಕ ಅಂತ ಕರೀತಾರೆ ನಮ್ಮ ಇಂಡಸ್ಟ್ರೀಲಿ ಸೊ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾನ ಮಾಡ್ತಾರೆ ನೋಡಿ ಇವರು ಮಾಡಿರೋದೆಲ್ಲವೂ ಕೂಡ ಒಂಥರ ಪೊಲೀಸ್ ಗೆಟಪ್ ಪೊಲೀಸ್ ಪಾತ್ರ ಜಾಸ್ತಿ ಇರುತ್ತೆ ಆ ಸಿನಿಮಾದಲ್ಲಿ ಅಂತಹ ಸಿನಿಮಾಗಳನ್ನು ಸ್ಟಾರ್ಟಿಂಗಲ್ಲಿ ಮಾಡ್ತಾರೆ ಲೇಡಿ ಕಮಿಷ್ನರ್ ಅನ್ನುವಂಥ ಒಂದು ಸಿನಿಮಾನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಮಾಡ್ತಾರೆ ಮತ್ತು ಪುನಃ ಸಿ ಬಿ ಐ ದುರ್ಗಾ ಅನ್ನುವಂಥದ್ದನ್ನು ಕೂಡ ಅದೇ ವರ್ಷ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇವರು ಮೂರು ಸಿನಿಮಾನ ಮಾಡ್ತಾರೆ ಎ ಕೆ ಫೋರ್ಟಿ ಸೆವೆನ್ ಇದು ಕೂಡ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಬಂದಂಥ ಸಿನಿಮಾ ಸೊ ಇದು ಅದ್ಧೂರಿಯಾಗಿ ಹಿಟ್ ಆಗುತ್ತೆ ಅಂತ ಹೇಳ್ಬೋದು ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎ ಕೆ ಫೋರ್ಟಿ ಸೆವೆನ್ ಸಿನಿಮಾ ಬರುತ್ತೆ ಎರಡು ಸಾವಿರಲ್ಲಿ ಚಾಮುಂಡಿ ಸಿನಿಮಾ ಅನ್ನ ತೆಗಿತಾರೆ ಎರಡು ಸಾವಿರದ ಒಂದರಲ್ಲಿ ಭಾವಭಾಮಯದ ಸಿನಿಮಾವನ್ನು ಮಾಡ್ತಾರೆ ನೋಡಿ ಒಂದೇ ಒಂದು ವರ್ಷ ಇವರು ಫ್ರೀ ಆಗಿರಲ್ಲ ಎರಡು ಸಾವಿರದ ಎರಡರಲ್ಲಿ ಎರಡು ಸಿನಿಮಾ ಅನ್ನ ಮಾಡ್ತಾರೆ ಒಂದು ಹಾಲಿವುಡ್ ಇನ್ನೊಂದು ಲಾ ಆ್ಯಂಡ್ ಆರ್ಡರ್ ಈ ಸಿನಿಮಾ ಅನ್ನ ಮಾಡ್ತಾರೆ ಎರಡು ಸಾವಿರದ ಮೂರರಲ್ಲಿ ಮತ್ತೆ ಎರಡು ಸಿನಿಮಾ ಮಾಡ್ತಾರೆ ಅದು ನಂಜುಂಡಿ ಮತ್ತೆ ಕಿಚ್ಚ ಅನ್ನುವಂಥದ್ದು ಸೊ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಮೂರು ಸಿನಿಮಾ ಅದು ಒಂದು ಕಲಾಸಿಪಾಳ್ಯ ಇನ್ನೊಂದು ದುರ್ಗಿ ಮತ್ತೊಂದು ಬ್ಲಾಕ್ ಬಾಸ್ಟರ್ ಸಿನಿಮಾ ರವಿಚಂದ್ರನ್ ಅವರದ್ದು ಮಲ್ಲ ಸಿನಿಮಾ ನೋಡಿ ಎಂತೆಂಥ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವರನ್ನ ಕೋಟಿ ನಿರ್ಮಾಪಕ ಅಂತ ಕರೆಯೋದು ಎರಡು ಸಾವಿರದ ಐದರಲ್ಲಿ ಮತ್ತೆರಡು ಸಿನಿಮಾ ಒಂದು ರಾಕ್ಷಸ ಇನ್ನೊಂದು ಆಟೋ ಶಂಕರ್ ಸಿನಿಮಾವನ್ನು ಮಾಡ್ತಾರೆ ಎರಡು ಸಾವಿರದ ಆರರಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಅದು ತವರಿನ ಸಿರಿ ಆಗಿರುತ್ತೆ ಎರಡು ಸಾವಿರದ ಏಳರಲ್ಲಿ ಪ್ರೀತಿಗಾಗಿ ಸಿನಿಮಾವನ್ನು ಮಾಡ್ತಾರೆ ಎರಡು ಸಾವಿರದ ಏಳರಲ್ಲಿ ಇನ್ನೊಂದು ಸಿನಿಮಾ ಅದು ಮಸ್ತಿ ಅಂತ ಇದೆ ಎರಡು ಸಾವಿರದ ಎಂಟರಲ್ಲಿ ಎರಡು ಸಿನಿಮಾ ಮಾಡ್ತಾರೆ ಒಂದು ಕಿಚ್ಚ ಸುದೀಪ್ ಅವರ ಅಭಿನಯದ ಗೂಳಿ ಇನ್ನೊಂದು ಗುಲಾಮ ಸಿನಿಮಾ ಎರಡು ಸಾವಿರದ ಒಂಬತ್ತರಲ್ಲಿ ರಜನಿ ಸಿನಿಮಾ ಮಾಡ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ತನ್ನ ಹೆಂಡತಿಗೋಸ್ಕರ ಅಂದರೆ ಮಾಲಶ್ರೀ ಅವರಿಗೋಸ್ಕರ ಮತ್ತೊಂದು ಸಿನಿಮಾ ಮಾಡ್ತಾರೆ ಅದು ಕನ್ನಡದ ಕಿರಣ್ ಬೇಡಿ ನೋಡಿ ಈ ಸಿನಿಮಾ ಇವ್ರ ಸಿನಿಮಾ ಅಂತ ಹೇಳಿದರೆ ಪ್ರತಿಯೊಬ್ನೂ ಕೂಡ ಆ ಸಿನಿಮಾದ ಹೆಸರನ್ನು ಕೇಳೇ ಇರ್ತಾನೆ ಸೊ ಯಾರೂ ಕೂಡ ಕೇಳದೇ ಇಲ್ಲ ಅನ್ನೋದಿಲ್ಲ ಎರಡು ಸಾವಿರದ ಹತ್ತರಲ್ಲಿ ಗಂಡದೆ ಸಿನಿಮಾ ಅಂತ ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೆ ಎರಡು ಸಿನಿಮಾವನ್ನು ಮಾಡ್ತಾರೆ ಅದು ಒಂದು ಕಂಠೀರವ ಇನ್ನೊಂದು ಶಕ್ತಿ ಬಹುಶಃ ಎರಡು ಸಾವಿರದ ಹತ್ತರ ಮೇಲೆ ಇವರು ಜಾಸ್ತಿ ಮಾಲಾಶ್ರೀ ಅವರಿಗೆ ಸಿನಿಮಾಗಳನ್ನ ಮಾಡ್ತಾ ಹೋಗ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಾಗರ್ ಸಿನಿಮಾ ಮಾಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಿನಿಮಾ ಮಾಡಿದ್ದಾರೆ ಅದು ಒಂದು ಎಲೆಕ್ಷನ್ ಇನ್ನೊಂದು ವೀರ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಿವಾಜಿನಗರ ಸಿನಿಮಾ ಮಾಡ್ತಾರೆ ಶಿವಾಜಿನಗರ ನಮ್ಮ ದುನಿಯಾ ವಿಜಯ್ ಅವರದ್ದು ನಿಮ್ಗೆ ಗೊತ್ತಾಗಿರ್ಬೋದು ಸೊ ಎರಡು ಸಾವಿರದ ಹದಿನೈದರಲ್ಲಿ ಗಂಗಾ ಸಿನಿಮಾವನ್ನು ಮಾಡ್ತಾರೆ ಗಂಗಾ ಸಿನಿಮಾವೂ ಕೂಡ ಮಹಾಲಶ್ರೀ ಅವರ ಸಿನಿಮಾ ಆಗಿರುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಿನಿಮಾ ಇದೆ ಅದು ಒಂದು ದಂಡು ಇನ್ನೊಂದು ಡೇಂಜರ್ ಝೋನ್ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಮುಂಬೈ ಸಿನಿಮಾ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ನಾವೆಲ್ಲರೂ ಕೂಡ ಅದನ್ನ ನೋಡಿರ್ತೀವಿ ಮೆಚ್ಕೊಂಡಿರ್ತೀವಿ ನೈನ್ಟಿ ನೈನ್ ಸಿನಿಮಾ ಸೊ ಈ ಸಿನಿಮಾವನ್ನ ಮಾಡ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅರ್ಜುನ್ ಗೌಡ ಅನ್ನುವಂಥ ಒಂದು ಸಿನಿಮಾವನ್ನು ಕೂಡ ಮಾಡ್ತಾ ಅವರ ಅವರಿಲ್ಲ ಅಥವಾ ಅವರು ನಮ್ಮನ್ನ ಬಿಟ್ಟು ಅವರು ಅಗಲಿದ್ರು ಅನ್ನುವಂಥ ಸುದ್ದಿಯನ್ನು ಕೇಳಿದಾಗ ಇಷ್ಟು ದೊಡ್ಡ ನಿರ್ಮಾಪಕನಿಗೂ ಕೂಡ ಕೊರೋನಾ ಅನ್ನುವಂಥದ್ದು ಗುರು ಅಂತ ನನಗನ್ನಿಸ್ತು ನಿಜವಾಗ್ಲೂ ಬೇಜಾರಾಯಿತು ಮಾಲಾಶ್ರೀ ಅಂತ ಹೇಳಿದರೆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹಿರಿಯವರಿಂದ ಕೇಳ್ಪಟ್ಟಿದ್ದದು ಒಂದು ಸಂದರ್ಭದಲ್ಲಿ ಮೂರು ಮೂರು ಶೆಡ್ಯೂಲ್ ಶೂಟಿಂಗನ್ನು ಮಾಡಿದವರಂತೆ ಸೊ ಕನ್ನಡ ಚಿತ್ರರಂಗದಲ್ಲಿ ಯಾರಾದರೂ ಟಾಪ್ ಮೋಸ್ಟ್ ನಟಿ ಒಂದಿಷ್ಟು ವರ್ಷಗಳು ಮಿಂಚಿ ಅಂದರೆ ಆ ರೀತಿಯ ಧೂರಿತನದ ನಟಿಯನ್ನು ಯಾರೂ ಕೂಡ ನೋಡಿಲ್ಲ ಅಂತೆ ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಿಂಚಿದವರು ಆಮೇಲೆ ಅವ್ರು ಹೋಗ್ತಾ ಇದ್ರೆ ಒಂದು ಕಾರಲ್ಲಿ ಅವರು ಮುಂದೆ ಹೋಗ್ತಾ ಇದ್ರೆ ಮೇಕಪ್ ಮ್ಯಾನ್ಗೆ ಇನ್ನೊಂದು ಕಾರ್ ಇರ್ತಾ ಇತ್ತಂತೆ ಐದಾರು ಕಾರ್ಗಳು ಬ್ಯಾಕ್ ಟು ಬ್ಯಾಕ್ ಹೋಗೋದಂತೆ ಸೊ ಆ ರೀತಿ ಇದ್ದಂಥ ಮಾಲಶ್ರೀ ಅವರ ಗಂಡನಾಗಿ ನಮ್ಮ ರಾಮ ಅವರು ಕಾಣಿಸ್ಕೊಳ್ತಾರೆ ಸೊ ಅವರು ಇಷ್ಟೆಲ್ಲ ಸಿನಿಮಾ ಮಾಡಿದ್ರು ಅಂತ ನಾನು ಮಾತಾಡ್ತಾ ಇಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕನು ಕಂಟಿನ್ಯೂಯಸ್ ಆಗಿ ಒಂದಿಷ್ಟು ಸಿನಿಮಾಗಳನ್ನು ಕೊಟ್ಟರಲ್ಲ ನಮಗೆ ಸೊ ಎಷ್ಟು ಜನರಿಗೆ ಅನ್ನದಾತರ ಆಗಿರಬಹುದು ಅವರು ಅಂಥ ಒಬ್ಬ ವ್ಯಕ್ತಿಗೂ ಇವತ್ತು ಕೊರೋನಾ ಬಂದು ನಮ್ಮನ್ನೆಲ್ಲ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂತು ಅನ್ನೋದು ನಿಜವಾಗೂ ಬೇಜಾರಿನ ಸಂಗತಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ನೋವನ್ನು ಅವರ ಹೆಂಡತಿ ಮಾಲಶ್ರೀ ಅವರು ಸಹಿಸಿಕೊಳ್ಳುವಂಥ ಶಕ್ತಿ ಆ ದೇವರು ಕೊಡಲಿ ಜೊತೆಗೆ ನಾವೆಲ್ಲರೂ ಕೂಡ ತುಂಬಾ ಕೇರ್ಫುಲ್ಲಾಗಿರಬೇಕಾದಂಥ ಪರಿಸ್ಥಿತಿ ಎಂಥವ್ರಿಗೂ ಕೂಡ ಇದು ಬರೋದಿಲ್ಲ ಬಿಡೋದಿಲ್ಲ ಅನ್ನೋದು ಸತ್ಯ ಅನ್ನೋದು ಈ ಒಂದು ಈ ಈ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇದೆ ಎಷ್ಟು ಕೋಟಿ ಇರಲಿ ಎಷ್ಟು ದುಡ್ಡೇ ಇರಲಿ ಅಥವಾ ಏನೇ ಇರಲಿ ಇಲ್ಲಿ ರೋಗಕ್ಕೆ ಅದು ಯಾವುದೂ ಕೂಡ ಮ್ಯಾಟ್ರೇ ಆಗಲ್ಲ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕೇರಲ್ಲಿ ಬದುಕೋಣ ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳ್ತಾ ರಾಮು ಅವರು ಇವತ್ತು ನಮ್ಮ ನಗಲಿ ಹೋಗಿರೋದು ನಿಜವಾಗಿಯೂ ಬೇಜಾರಾಗಿತ್ತು ಆ ಒಂದು ವಿಚಾರಕ್ಕೆ ನಿಮಗೆ ಈ ವಿಚಾರವನ್ನು ತಿಳಿಸೋಣ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಇಷ್ಟಾದರೆ ಬೇರೆಯವ್ರಿಗೂ ಇದನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್